ಮೂಡಾ ಫೈಲ್ ನೀವು ಯಾಕೆ ತುಂಬಿ ಬಂದ್ರೆ ಮೂಡಾ ಕಟ್ಟಾಗಿತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ರಮೇಶ್, ಹೆಲಿಕಾಪ್ಟರ್ ತಗೊಂಡು ತುಂಬಿ ಬಂದಿದ್ದಾರೆ. ಎಲ್ಲಾರು ಸಾಮೀಲ್ ಅದ ಅಂತ ಹೇಳ್ತಾರೆ, ಅದು ಬಹಿರಂಗ ಆಗ್ಲಿ, ಯಾರೇ ತಪ್ಪು ಮಾಡಿದ್ರು ಅದಕ್ಕೆ ನ್ಯಾಯಾಂಗ ತನಿಖೆ ಆಗ್ತಾ ಇದೆ, ನ್ಯಾಯಾಂಗ ತನಿಖೆ ಆಗ್ತಾ ಇದೆ ಅಲ್ಲ, ಅದಕ್ಕೆ ಮಾಡುದಲ್ಲ, ಗೊತ್ತಾಗ್ತದಲ್ಲ. ಆಗ್ಲಿ, ಎಟ್ಟು ಏನೇನು ಹಗಣ ಮಾಡ್ಯಾರ ಎಲ್ಲ. ಈಗ ಪ್ರಶ್ನೋತ್ತರ ವೇಳೆ ವಿಷಯ ಅಧ್ಯಕ್ಷ, ನಮ್ಮ ನಿಯಮಗಳ ಪ್ರಕಾರ ಪ್ರಶ್ನೋತ್ತರವನ್ನು ಚರ್ಚೆ ಆಗಬೇಕು ಈ ಸದನದಲ್ಲಿ. ನಾಯಕರು ರವಿ ಕೂತಲ್ಲಿ ಮಿನಿಸ್ಟರ್ ಮಾತಾಡಿದ ಏನಾಗಿದೆ? ಇಲ್ಲ ಅಧ್ಯಕ್ಷ, ಅದರಿಂದ ನಾನು ತಮ್ಮಲ್ಲೇ ಅರಿಕೆ ಮಾಡ್ತೇನೆ, ತಮ್ಮಲ್ಲೇ ಅರಿಕೆ ಮಾಡ್ತೇನೆ. ಪ್ರಶ್ನೋತ್ತರ ಪ್ರಾರಂಭ ಮಾಡ್ರಿ. ಯಾವಾಗ ಆ ಚರ್ಚೆ ಮಾಡುವಂತದ್ದು ವಿಷಯ ಇರ್ತದೋ ಅವಾಗ. ಇಲ್ಲ ಅಧ್ಯಕ್ಷರೇ, ಎಲ್ಲ ಯಾರು ಎಲ್ಲ ಪಾರ್ಟಿ ಅವರು ಅಂತ ಹೇಳ್ತಾರೆ ನಮ್ಮ ನಗರ ಬಂದು. ನಾನು ತಮ್ಮಲ್ಲಿ ಅರಿಕೆ ಎಲ್ಲರೂ ಹೊರಗೆ ಬರಲಿ. ಈಗೇನ ಅವರು ವಿಷಯ ಎತ್ತಿದ್ದಾರೆ, ಆ ಪಾರ್ಟಿ ಈ ಪಾರ್ಟಿ ಎತ್ತೋದಕ್ಕೆ ಅವ್ರು ಅನ್ನೋದು ಗೊತ್ತಿದೆ, ಎಲ್ಲರೂ ಬರಲಿ. ಆದ್ರೂ ಗೊಂದಲ ಮಾಡೋದಕ್ಕೆ, ಗೊಂದಲ ಸೃಷ್ಟಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಎದುರಿಸಲಿಕ್ಕೆ ರೆಡಿ ಇದ್ದೇವೆ. ಯಾವುದು ಒಂದು ಎನ್ಕ್ವೈರಿ ಕಮಿಷನ್ ಅನ್ನ ನೇಮಣಿಕೆ ಆಗಿರ್ತಕ್ಕಂಥದ್ದು ಯಾವುದೇ ವಿರೋಧ ಪಕ್ಷದವರಾಗಿದ್ರೆ ಎಲ್ಲ ಮೈಕ್ ಆಗಿದ್ದೀವಿ, ಮೈಕ್ ಆಗಿ ಎಲ್ಲ ಅದಕ್ಕೆ ಸ್ವಾಗತಿಸಬೇಕಾಗಿತ್ತು. ಆ ಸ್ವಾಗತಿಸೋದನ್ನ ಬಿಟ್ಟು ಅದೇ ವಿಷಯವನ್ನು ತೆಗೆದುಕೊಂಡು ಗಲಾಟೆ ಮಾಡುದು. ಅಡ್ಜರ್ನ್ಮೆಂಟ್ ಮೋಷನ್ ನಾನು ನೋಡಿದೆ, ಅವ್ರು ಕೊಟ್ಟಿರ್ತಕ್ಕಂಥ ಅಡ್ಜರ್ನ್ಮೆಂಟ್ ಮೋಷನ್ ನ ವಿವರಗಳನ್ನ ನೋಡಿದೆ. ನೋಡಿ, ಹಳೆ ವಿಚಾರ ಅಲ್ಲ, ನೀವು ಗೊಂದಲ ಮಾಡ್ತಾ ಇದ್ದೀರಲ್ಲ, ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಗೊಂದಲ ಮಾಡೋದಕ್ಕೆ ಹೇಳ್ತಾ ಇದ್ದೇನೆ, ಈ ಹಳೆ ಪ್ರಸ್ತಾಪವನ್ನ ಆಮೇಲೆ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಮಾಡುದು, ಇನ್ಕ್ವೈರಿ ಕಮಿಷನ್ ಆಗಿರೋದು ಪ್ರಶ್ನೋತ್ತರವನ್ನ ಪ್ರಾರಂಭ ಮಾಡಿ. ಅಧ್ಯಕ್ಷ ಮಾಡ್ಬೇಕು, ಅವ್ರು ಮಾಡ್ತಾರೆ. ಸುರೇಶ್ ಅವ್ರು ಹೇಳಿದ್ದಾರೆ, ನಾನೆಲ್ಲ ನನ್ನ ಹತ್ರ ದಾಖಲೆ ಇದೆ. ನಾನು ಮಾನ್ಯ ವಿರೋಧ ಪಕ್ಷ ನಾಯಕರ ಅದಕ್ಕೆ ಮೂಡ ಅವ್ರ ಬದಿ ಗೊತ್ತಿತ್ತು, ಅವ್ರು ತಗೊಂಡ್ರೆ ಜನಕ್ಕೆ ಮಾತಾಡಬೇಡಿ. ನೋಡಿ, ಸಮರ್ಥರಿದ್ದಾರೆ ಅವರು, ಅವರು ಸಮರ್ಥರಿದ್ದಾರೆ ಮಾಡೋಂತದಕ್ಕೆ. ಅದು ಏನೇನಿದೆಯೋ ನಮ್ಮ ಹತ್ರ ದಾಖಲೆ ಇದೆ ಅಂತಾರೆ, ಸಮರ್ಥರಿದ್ದಾರೆ ಮಾಡಕ್ಕೆ. ಒಂದು ಅಲ್ಟಿಮೇಟ್ ಆಗಿ ಎಲ್ಲ ದಿನಾ ಪತ್ರಿಕೆಯಲ್ಲಿ ಮೀಡಿಯಾದಲ್ಲಿ ಇದೇ ಬರ್ತಾ ಇದ್ರೆ ಎಲ್ಲಿ ಯಾವ್ದಕ್ಕೆ? ನೀವ್ ಹೇಳ್ದಂಗೆ ಹೇಳಿ, ಯಾವ್ದೋ ಒಂದು ಆಯೋಗ ಮಾಡಿಬಿಟ್ರೆ ಅದು ತೀರ್ಪು ಅಂತ ಸದನ ಇರೋದೇನ್ಕೆ? ಸದನ ಇರೋದಕ್ಕೆ ಸಭಾಧ್ಯಕ್ಷ ಮಾತಾಡಿದ್ರಿ, ತಾವು ಕೂಡ ಹೇಳಿದ್ದೀರಿ ವಿಚಾರವು. ದಯವಿ ನನಗೊಂದು ಅವಕಾಶ ಕೊಡಿ, ಇಬ್ಬರು ಕೂಡ ಸ್ವಲ್ಪ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ಸ್ವಲ್ಪ. ನನಗೊಂದು ಅವಕಾಶ, ಸುರೇಶ್ ಒನ್ ಸೆಕೆಂಡ್ ಅಲ್ಲ, ನನಗೊಂದು ನಿಮಿಷ ಟೈಮ್ ಕೊಡಿಯ. ಬೇಡ ಸುರೇಶ್, ಆಯ್ತು ಇಲ್ಲ ಅವ್ರು ಆಯ್ತು, ಕೂತ್ಕೊಳ್ಳಿ ಸುರೇಶ್, ಕೊಡಿ ಅವ್ರು ಕೊಡಕ್ ಮುಂಚೆ ನಮಗೂ ಕೊಡಿ. ಆಯ್ತು, ಬರೀ ಇವ್ರದ ಸಭಾಧ್ಯಕ್ಷ ಕೂತಿರೋರೆಲ್ಲ ಮಾನ್ ಎಲ್ಲ ಇವ್ರು ಕೆಲವರು ಮಾಡಿರೋ ಅನಾಚಾರಗಳು ಎಲ್ಲರ ಒಬ್ಬರ ಮೇಲೆ ಟಾರ್ಗೆಟ್ ಮಾಡೋದಲ್ಲ, ಎಲ್ಲಾಬ್ರ ಮೇಲೆ. ಸುರೇಶ್ ಅವರೇ ಉಪ, ಆಯ್ತು ಒಂದ್ ಸೆಕೆಂಡ್, ಬಿಜೆಪಿ ಒಂದ್ ಸೆಕೆಂಡ್ ಮಾತಾಡಕ್ಕೆ ನನ್ಗೂ ಅವಕಾಶ ಕೊಡ್ಬೇಕು. ಬರೀ ಒಂದ್ ಸೆಕೆಂಡ್ ಎತ್ತಲ್ಲ ಅವ್ರೇ, ಅದು ಎತ್ತಲ್ಲ ಅವ್ರೆ, ಕೊಡ್ತಾರೆ ಇಲ್ಲ? ಹೌದೌದು, ಎಲ್ಲಾ ಪಕ್ಷದವರು ಕರ್ನಾಟಕ ಡ್ಯೂಟಿ ಮಾಡ್ಯಾರ ಅವ್ರೆಲ್ಲ, ಕೊಡ್ಲಿ ಅವಕಾಶ ಕೊಡ್ಲಿ. ಅದಕ್ಕೆ ಮಾತಾಡ್ತಾರೆ ದೊಡ್ಡ ಒಂದು ಬಂಡಿ ಐತೆ ಅನಾಚಾರ.
ಅನಾಚಾರ ಅಪವಾದ ಅಪವಾದ ಅದಕ್ಕೆ ಅಪವಾದ ಬರಬಾರ್ದು, ಚರ್ಚೆ ಆಗ್ಬೇಕು. ಇಲ್ಲದ್ರೆ ಎರಡು ಮ್ಯಾಚ್ ಫಿಕ್ಸಿಂಗ್ ಆಗ್ಬಿಟ್ಟಿದೆ ಅನ್ಕೊಂಡ್ಬಿಟ್ಟಿದೆ ಅನ್ಕೋತಾರೆ. ಇಲ್ಲ, ನಾವೆಲ್ಲ ಆಡಳಿತ ಪಕ್ಷ ಪ್ರತಿಪಕ್ಷ ಜನಪರವಾಗಿದ್ದೀವಿ, ಚರ್ಚೆ ಮಾಡ್ತೀವಿ, ಎಲ್ಲ ಮುಕ್ತವಾಗಿ ಜನಕ್ಕೆ ತಿಳಿಸುವಂತ ಪ್ರಯತ್ನ ಮಾಡ್ತೀವಿ. ಮುಖ್ಯಮಂತ್ರಿಗಳು ಇದಕ್ಕೆ ಸಹಮತ ಇದೆ ಅಂತ ನಮ್ಗೆ ವಿಶ್ವಾಸ ಇದೆ. ಮಾತಾಡಿದ್ರೆ ಬಿಜೆಪಿ ಕಾಂಗ್ರೆಸ್ ಯಾರ್ಯಾರು ಅಡ್ಜಸ್ಟ್ಮೆಂಟ್ ಎಟ್ ಅಟ್ ಐತೆ ನಮ್ಗ ಆ ಅಳತೆ ಮಾಪಬೇಕಾಗಿತ್ತು. ರಾಜ್ಯದ ಜನತೆಗೆ ನಾವು ತೋರಿಸಬೇಕಾಗಿತ್ತು. ಇವರೆಲ್ಲ ಅಡ್ಜಸ್ಟ್ಮೆಂಟ್ ಅದಾರ, ಮುಂದಿನ ಸಲ ಇವರೆಲ್ಲ ಮನೆ ಕಳ್ಸ್ರಿ, ಪ್ರಾಮಾಣಿಕ ಇದ್ದವ್ರು ಮುಂದೆ ತಗೊಂಡ್ರಿ. ವಿರೋಧ ಪಕ್ಷದವರು ಎಕರೆಗಟ್ಟಲೆ ತಗೊಂಡವ್ರು ಸುಳ್ಳು ಅಡ್ರೆಸ್ ಕೊಟ್ಬಿಟ್ಟು ಅವಕಾಶ ಕೊಡ್ಲಿ ಮಾನ್ಯ ಸಾಹೇಬ್ ಸರ್, ನಿಮ್ಮ ಮಾತು ಬೀರಿ ಹೋಗಲ್ಲ. ನೀವು ಪರ್ಮಿಷನ್ ಕೊಟ್ಮೇಲೆ ಹೋಗ್ತೀನಿ, ಯಾವುದೇ ವಿಷಯವನ್ನ ಎನ್ಕ್ವೈರಿ ಕಮಿಷನ್ ಅನ್ನ ನೇಮಕ ಮಾಡಿದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತ ಚರ್ಚೆ ಅಥವಾ ಯಾವುದೇ ಹೇಳಿಕೆಗಳು ಈ ಸದನ ನಡವಳಿಕೆಗಳಲ್ಲಿ ಬರ್ತಕ್ಕಂಥದ್ದಲ್ಲಿ ಅರಿಕೆ ಮಾಡ್ತೀನಿ. ಈಗ ತಾವು ಹೇಳಿದಿರಿ ಅದಕ್ಕೆ ಸಂಬಂಧಿಸಿದ ಏನಾದರೂ ಇದ್ರೆ ಅದನ್ನ ತೆಗೆದಾಕಿ ಈ ಚರ್ಚೆಯನ್ನ ತಕ್ಷಣ ನಿಲ್ಲಿಸಬೇಕು ಅಂತ ನಾನು ಟೈಮ್ ಒಳಗಡೆ ಮುಗಿಸ್ತೀನಿ. ಜಾಸ್ತಿ ಸಮಯನೂ ತಗೊಂಡಲ್ಲ, ಇಷ್ಟೊತ್ತು ಟೈಮ್ ಕೊಟ್ಟಿದ್ರೆ ಇಷ್ಟೊತ್ತು ಮುಗಿಸೇ ಬಿಡ್ತಾ ಇದ್ದೆ ನಾನು. ದಯವಿಟ್ಟು ನನಗೆ ಒಂದು 5 ನಿಮಿಷ ಟೈಮ್ ಕೊಡಿ, ಕೂತ್ಕೊಳ್ಳಿ. ಹೈಕೋರ್ಟ್ನು ಒಪ್ಪಿಲ್ಲ, ಆಯ್ತು ಕೊಟ್ಟಿಲ್ಲ, ಓಕೆ. ಇಲ್ಲಿ ಸದನಕ್ಕೆ ಸಪೋರ್ಟ್ ಅಧಿಕಾರ ಇದೆ, ನಾವು ಚರ್ಚೆ ಮಾಡಬೇಕು. ಇದ್ರ ಒಳಗೆ ಏನೇನು ಇನ್ವಾಲ್ವ್, ಬರೇ ನಾವು ಸಿದ್ದರಾಮಯ್ಯನವ್ರು ಟಾರ್ಗೆಟ್ ಮಾಡೋದಲ್ಲ. ಯಾರ್ಯಾರು ಅದಾರ, ಯಾರ್ಯಾರು ನಮ್ಮ ಪಕ್ಷವನ್ನ ಬಲಿಕ್ ಪಟ್ಟು ಅಡ್ಜಸ್ಟ್ಮೆಂಟ್ ಏನ್ ಮಾಡ್ಕೊಂಡಾರ, ಅವ್ರದೆಲ್ಲ ಬಣ್ಣ ಬಯಲಾಗಲಿ, ಅವ್ರ ಎಟ್ಟು ಲೂಟಿ ಮಾಡ್ಯಾರ ಬಣ್ಣ ಬಯಲಾಗಲಿ ಅಂತ ಎಲ್ಲಾ ಪಕ್ಷದ ಸ್ವಚ್ಛ ಆಗಲಿ. ಕ್ಲೀನ್ ಇಂಡಿಯಾ, ಕ್ಲೀನ್ ಕರ್ನಾಟಕ, ಕ್ಲೀನ್ ಆಲ್ ಪಾರ್ಟಿ ಆಗ್ಬೇಕು, ಪ್ರಾಮಾಣಿಕರಿಗೆ ಅವಕಾಶ ಸಿಗಬೇಕು. ಅದಕ್ಕೆ ಈಗ ಪ್ರಶ್ನೋತ್ತರ ಮುಂದಾಕ್ಬೇಕು, ಚರ್ಚೆಗೆ ಅವಕಾಶ ಕೊಡ್ತಂದ್ರೆ ಮಾತಿದ್ರು. ದಯವಿಟ್ಟು ನಿಮ್ಮೆಲ್ಲ ದಯವಿಟ್ಟು ನಾ ಹೆಲ್ಪ್ ಕೇಳಿ ಒಂದ್ ಸೆಕೆಂಡ್. ಈಗ ಎಂ ಬಿ ಪಾಟೀಲ್ ಅವರೇ, ಎಂ ಬಿ ಪಾಟೀಲ್, ಎಂ ಬಿ ಯಶ್ವತ್, 2 ಮಿನಿಟ್ಸ್. ಈಗ ಪ್ರತಿಪಕ್ಷದ ವಿಚಾರ ಎಲ್ಲ ಮಾತಾಡಿದ್ದಾರೆ, ಆಡಳಿತ ಪಕ್ಷದವರು ಕೂಡ ಇವತ್ತು ಮಾತಾಡಿದ್ದಾರೆ. ನಿಮ್ಮೆಲ್ಲ ವಿಚಾರ ನಾವೆಲ್ಲ ಕೂಡ ಇವತ್ತು ಕೇಳಿದ್ದೇನೆ. ನಾನು ಕೂಡ ಈ ಪೀಠದಲ್ಲಿ ಒಂದೇ ನಾನು ಇವತ್ತು ನಿಮಗೆ ಮಾತಾಡುವಂಥದ್ದು, ಏನು ಗಡಿಬಿಡಿ ಮಾಡಬೇಡಿ. ಪ್ರಶ್ನೋತ್ತರ ಪ್ರಾರಂಭ ಮಾಡಿ. ನಾಯಣ ಮೋಟಮ್ಮ ಅಧ್ಯಕ್ಷ, ಉತ್ತರ ಲಕ್ಷ್ಮೀ ಹೆಬ್ಬಾಳ್ಕರ್
ತೀರ್ಮಾನ ಕೊಡಿ. ಪ್ರಶ್ನೋತ್ತರ ಮುಗಿಲಿ, ಈಗ ಪ್ರಶ್ನೋತ್ತರ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಅಲ್ಲ, ಆ ಸಬ್ಜೆಕ್ಟ್ ಬರದ ನಂತರ ಪ್ರಶ್ನೋತ್ತರ ಮುಗಿಲಿ. ಪ್ರಶ್ನೆ ಕೇಳಿ.